ಕೆ ಎಸ್ ಈಶ್ವರಪ್ಪ ಸಾಕಷ್ಟು ವಿವಾದಾತ್ಮಕ ಮಾತುಗಳಿಂದಲೇ, ವಿವಾದಾತ್ಮಕ ಹೇಳಿಕೆಯಿಂದಲೇ ಸಾಕಷ್ಟು ಸುದ್ದಿಯಲ್ಲಿರ್ತಾರೆ. ಇವತ್ತಿನ ದಿನ ವಿಜಯೇಂದ್ರ ಅವರನ್ನ, ಬಿ ಎಸ್ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರನ್ನ ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಬಿಜೆಪಿ ಹೈಕಮಾಂಡ್ ನೇಮಕ ಮಾಡಿರುವಂತಹದ್ದು ಇಂದು ಪದಗ್ರಹಣ ಕೂಡ ಆಗಿದೆ. ಆದರೆ ಇದಕ್ಕೂ ಮುನ್ನ ಕೂಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಬಿ ವೈ ವಿಜಯೇಂದ್ರ ಒಬ್ಬರೇ ಮಾತ್ರ ಅಲ್ಲ, ಇನ್ನೂ ಕೂಡ ರಾಜ್ಯದಲ್ಲಿ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಬಿಜೆಪಿ ಕಾರ್ಯಕರ್ತರಿದ್ದಾರೆ ಅಂತ ಹೇಳಿ, ತದನಂತರ ಇಂದು ಹೇಳಿಕೆ ಕೊಟ್ಟಿರುವಂತಹದ್ದು ಇಂತಹ ಒಬ್ಬ ಯುವಕನನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂತಹದ್ದು ಎಲ್ಲರೂ ಕೂಡ ಆಶ್ಚರ್ಯ ಮೂಡಿಸಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕೂಡ ಒಂದು ಬ್ರೇಕಿಂಗ್ ಇದೆ. ವಿಜಯೇಂದ್ರ ಒಬ್ಬನೇ ಅಲ್ಲ, ರಾಜ್ಯಾದ್ಯಂತ ಕೋಟಿ ಬಿಜೆಪಿ ಸದಸ್ಯರಿದ್ದೇವೆ. ವಿಜಯೇಂದ್ರ ನಾಯಕರಾಗಿರಬೇಕು, ನಾಯಕರಾಗೇ ಇರ್ತಾರೆ ಅಷ್ಟೇ. ನಾನು ರಾಜ್ಯಾಧ್ಯಕ್ಷರಾಗಿದ್ದಾಗ 40 ಸೀಟ್ ಗೆದ್ದಿದ್ವಿ, ಸರ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ಸಂಘಟನೆ, ಹಿಂದುತ್ವ, ಪರಿವಾರದ ಮೇಲೆ ಬಿಜೆಪಿ ನಡೀತಾ ಇರೋದು. ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಮೇಲೆ ಕಿಡಿಕಾರಿದ್ದ ಕೆ ಎಸ್ ಈಶ್ವರಪ್ಪ, ಇಡೀ ರಾಜ್ಯದಲ್ಲಿ ಅವರನ್ನು ಅಧಿಕಾರಕ್ಕೆ ತಂದ ಮೇಲೆ, ಅಂದರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಬಿ ವೈ ವಿಜಯೇಂದ್ರ ಅವರನ್ನ ಕರ್ನಾಟಕ ರಾಜ್ಯದ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಮೇಲೆ ಕೆ ಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿರುವಂತಹದ್ದು, ವಿಜಯೇಂದ್ರ ಒಬ್ಬನೇ ಅಲ್ಲ, ಬಿಜೆಪಿ ಪಕ್ಷದಲ್ಲಿರುವಂತಹದ್ದು ಕೋಟ್ಯಾಂತರ ಜನ ಬಿಜೆಪಿ ಸದಸ್ಯರಿದ್ದೇವೆ. ವಿಜಯೇಂದ್ರ ನಾಯಕನಾಗಿರಬೇಕು, ನಾಯಕರಾಗೇ ಇರ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಬೇಡ. ನಾನು ರಾಜ್ಯಾಧ್ಯಕ್ಷ ಕೂಡ ಆಗಿದ್ದೆ, ಆ ಸಂದರ್ಭದಲ್ಲಿ 40 ಸೀಟ್ಗಳನ್ನು ಗೆದ್ದಿದ್ವಿ, ಸರ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ಹಾಗಂತ ಹೇಳಿ ನಾನು ಬಿಜೆಪಿ ಪಕ್ಷದಲ್ಲಿ ಇರೋ ಆಗಿಲ್ವಾ, ಕೆಲಸ ಮಾಡೋ ಹಾಗಿಲ್ವಾ, ಇದೆಲ್ಲದರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗತ್ತೆ. ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಮೇಲೆ ಕೆ ಎಸ್ ಈಶ್ವರಪ್ಪ ಕಿಡಿಯನ್ನ ಕಾರಿದ್ದು 2 ದಿನಗಳ ಹಿಂದೆ. ಸಂಘಟನೆ ವಿಚಾರವಾಗಿ, ಹಿಂದುತ್ವದ ಪರಿಹಾರದ ವಿಚಾರವಾಗಿ ಬಿಜೆಪಿ ನಡೀತಾ ಇರುವಂತಹದ್ದು, ಯಾವುದೇ ಕುಟುಂಬ ರಾಜಕಾರಣ ಆಗಲಿ ಮತ್ತೊಂದು ಆಗಲಿ ವಿಚಾರಕ್ಕೆ ಇರುವಂತಹದ್ದಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿರುವಂತಹದ್ದು ವಿಜಯೇಂದ್ರ ನೂತನ ರಾಜ್ಯಾಧ್ಯಕ್ಷರಾದಾಗ ಇಡೀ ರಾಜ್ಯಕ್ಕೆ ಆಶ್ಚರ್ಯ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಈಗ ನೀಡ್ತಾ ಇದ್ದಾರೆ. ಅಂದ್ರೆ ಉಲ್ಟಾ ಹೊಡೆದಿರುವಂತಹದ್ದು, ವಿಜಯೇಂದ್ರ ಒಬ್ಬನೇ ಅಲ್ಲ, ರಾಜ್ಯಾದ್ಯಂತ ಕೋಟಿ ಬಿಜೆಪಿ ಸದಸ್ಯರಿದ್ದೇವೆ ಅಂತ ಹೇಳಿ ಈಶ್ವರಪ್ಪನವರು ಹೇಳಿದ್ರು. ಈಗ ಹೇಳ್ತಾ ಇರುವಂತಹದ್ದು, ವಿಜಯೇಂದ್ರ ನೂತನ ರಾಜ್ಯಾಧ್ಯಕ್ಷರಾದಾಗ ಇಡೀ ರಾಜ್ಯಕ್ಕೆ ಆಶ್ಚರ್ಯ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ಮುಗಿದ ಮೇಲೂ ಆ ರಾಜ್ಯಕ್ಕೆ ಆಶ್ಚರ್ಯ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ನೀಡಿರುವಂತಹ ಲೋಕಸಭೆ ಚುನಾವಣೆ ಮುಗಿದ ಮೇಲೂ ಕೂಡ ರಾಜ್ಯಕ್ಕೆ ಆಶ್ಚರ್ಯ ಆಗುತ್ತೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಲೋಕಸಭೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬೇಕು. ಯುವಕರಿಗೆ ಹೊಸ ಉರುಪು ಬಂದಿದ್ದು, ರಾಜ್ಯದಲ್ಲಿ ಕಮಲ ಮತ್ತೆ ಅರಳುತ್ತೆ. ರಾಜ್ಯಾಧ್ಯಕ್ಷರ ಪಟ್ಟಾಭಿಷೇಕ ರಾಜ್ಯಕ್ಕೆ ತಂದ ಮೆರೆಗು ಅಂತ ಹೇಳಿ ಈಶ್ವರಪ್ಪ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಬಿ ವೈ ವಿಜಯೇಂದ್ರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದ ಕೆ ಎಸ್ ಈಶ್ವರಪ್ಪ ಇದೀಗ ಅದೇ ಬಿ ವೈ ವಿಜಯೇಂದ್ರ ಅವರನ್ನ ಹಾಡಿ ಹೊಗಳಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಯುವಕರ ನಡೆ ನುಡಿ ಸಾಕಷ್ಟು ಪ್ರಭಾವವನ್ನ ಬೀರುತ್ತೆ, ಯುವಕರನ್ನ ಸೆಳೆಯುವುದಕ್ಕೆ ಅನುಕೂಲ ಆಗುತ್ತೆ. ಸಾಕಷ್ಟು ಕೆಲಸಗಳನ್ನ ಯುವಕರು ಮಾಡ್ತಾರೆ. ಬಿಜೆಪಿ ಪಕ್ಷ ಇರುವಂತಹದ್ದು ಸಂಘಟನೆ, ಹಿಂದುತ್ವ ಮತ್ತು ಪರಿವಾರದ ಮೇಲೆ ಆ ನಂಬಿಕೆಯಿಂದಲೇ ಕೂಡ ನಡ್ಕೊಂಡು ಹೋಗ್ತಾ ಇರುವಂತಹದ್ದು. ಆಗ ಒಂದು ಮಾತನಾಡಿರುವಂತಹದ್ದು, ಈಗ ಇನ್ನೊಂದು ಮಾತನಾಡ್ತಿರುವಂತಹದ್ದು, ಇದು ಕೆ ಎಸ್ ಈಶ್ವರಪ್ಪನವರ ಮಾತಿನ ಒರಸೆ. ಎಸ್ ಸಿ ಬಗ್ಗೆ ಅವರೇನು ಮಾತನಾಡಿದ್ದಾರೆ ಇಲ್ಲಿದೆ ನೋಡಿ.
ರಾಜ್ಯದಲ್ಲಿ ಇರುತ್ತಾ 1 ಕೋಟಿ ಬಿಜೆಪಿ ಸದಸ್ಯರು ನಾವಿದ್ದೀವಿ. ಸಂಘಟನೆ ಇಡೀ ರಾಜ್ಯದಲ್ಲಿ ಕೆಲಸ ಮಾಡುತ್ತೆ. ಯಾರೋ ಒಬ್ಬ ವ್ಯಕ್ತಿನ ಮುಂದಿಟ್ಕೊಂಡು ಅವರು ಒಬ್ಬ ನಾಯಕರಾಗಿರ್ಬೇಕು, ನಾಯಕರಾಗಿರ್ತಾರೆ. ನಾನು ರಾಜ್ಯ ಅಧ್ಯಕ್ಷ ಆಗಿದ್ದೆ, 4 ರಿಂದ 40 ಸ್ಥಾನ ಬಂತು, ಸರ್ಕಾರ ಬಂದ್ಬಿಡ್ತಾ 40 ಬಂತು, ನನ್ನಿಂದಲೇ ಬಂತು ಅಂತಂದ್ರೆ ನನಗೆ ಸೋಕ್ ಬರುತ್ತೆ ಅಂತ ಅರ್ಥ. ಬಿಜೆಪಿ ಸಂಘಟನೆ ಮೇಲೆ, ಹಿಂದುತ್ವದ ಮೇಲೆ, ರಾಷ್ಟ್ರೀಯತೆ ಮೇಲೆ ಈ ಪಕ್ಷ ಬೆಳೀತಾ ಇರೋದು. ವಿಜೇಂದ್ರನ ಕೈಲಿ ಒಬ್ಬನೇ ಅಲ್ಲ, ಇಡೀ ರಾಜ್ಯದಲ್ಲಿ ಇರುತ್ತಾ 1 ಕೋಟಿ ಬಿಜೆಪಿ ಸದಸ್ಯರು ನಾವಿದ್ದೀವಿ. ಸಂಘಟನೆ ಇಡೀ ರಾಜ್ಯದಲ್ಲಿ ಕೆಲಸ ಮಾಡುತ್ತೆ. ಯಾರೋ ಒಬ್ಬ ವ್ಯಕ್ತಿನ ಮುಂದಿಟ್ಕೊಂಡು ಅವರು ಒಬ್ಬ ನಾಯಕರಾಗಿರ್ಬೇಕು, ನಾಯಕರಾಗಿರ್ತಾರೆ. ನಾನು ರಾಜ್ಯ ಅಧ್ಯಕ್ಷ ಆಗಿದ್ದೆ. ಮಾನ್ಯ ವಿಜೇಂದ್ರರವರು ಅಧ್ಯಕ್ಷರಾದಾಗ ಇಡೀ ಕರ್ನಾಟಕ ರಾಜ್ಯ ಆಶ್ಚರ್ಯ ಪಡ್ತು. ಅದೇ ರೀತಿ ಲೋಕಸಭೆ ಚುನಾವಣೆ ಮುಗಿದ ನಂತರ 28 ಸೀಟು ಅವ್ರ ನೇತೃತ್ವದಲ್ಲಿ ಗೆದ್ದಿದ್ದೀವಿ ಅಂತ ರಾಜ್ಯವೇ ಆಶ್ಚರ್ಯ ಪಡಬೇಕು. ನಮ್ಮೆಲ್ಲರ ಗುರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು. ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಸಮಸ್ಯೆಗಳಿದೆ, ಅದನ್ನ ಜೀರ್ಣ ಮಾಡ್ಕೋಬೇಕು ಅಂತ ಮಾರ್ಗದರ್ಶನ ಹಿರಿಯರು ನಮಗೆ ಮುಂಚೆಯಿಂದನೂ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಚಾಮುಂಡೇಶ್ವರಿ ಪ್ರಮಾಣ ಮಾಡೋಣ. ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಕ್ಕೆ 28 ಸೀಟ್ ಗೆಲ್ತವೆ. ಆ ಗೆಲ್ಲಂತ ಶಕ್ತಿ ಭಗವಂತ ನಾಯಕತ್ವ ವಹಿಸ್ಕೊಂತಿರಂತ ಶ್ರೀಯುತ ವಿಜೇಂದ್ರನವರಿಗೆ ಸಿಗಲಿ ಅಂತ ಹೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕೀ. ಮಾನ್ಯ ವಿಜೇಂದ್ರರವರು ಅಧ್ಯಕ್ಷರಾದಾಗ ಇಡೀ ಕರ್ನಾಟಕ ರಾಜ್ಯ ಆಶ್ಚರ್ಯ ಪಡ್ತು. ಅದೇ ರೀತಿ ಲೋಕಸಭೆ ಚುನಾವಣೆ ಮುಗಿದ ನಂತರ 28 ಸೀಟು ಅವ್ರ ನೇತೃತ್ವದಲ್ಲಿ ಗೆದ್ದಿದ್ದೀವಿ ಅಂತ ರಾಜ್ಯವೇ ಆಶ್ಚರ್ಯ ಪಡಬೇಕು. ನಮ್ಮೆಲ್ಲರ ಗುರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು. ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಸಮಸ್ಯೆಗಳಿದೆ, ಅದನ್ನ ಜೀರ್ಣ ಮಾಡ್ಕೋಬೇಕು ಅಂತ ಮಾರ್ಗದರ್ಶನ ಹಿರಿಯರು ನಮಗೆ ಮುಂಚೆಯಿಂದನೂ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಚಾಮುಂಡೇಶ್ವರಿ ಪ್ರಮಾಣ ಮಾಡೋಣ. ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಕ್ಕೆ 28 ಸೀಟ್ ಗೆಲ್ತವೆ. ಆ ಗೆಲ್ಲಂತ ಶಕ್ತಿ ಭಗವಂತ ನಾಯಕತ್ವ ವಹಿಸ್ಕೊಂತಿರಂತ ಶ್ರೀಯುತ ವಿಜೇಂದ್ರನವರಿಗೆ ಸಿಗಲಿ ಅಂತ ಹೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬಿವೈ ವಿಜಯೇಂದ್ರ ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯನ್ನಾಗಿದ್ದಾರೆ. ಒಂದು ಪದಗ್ರಹಣವನ್ನ ಮಾಡಿರುವಂತಹದ್ದು. ಇಂತಹ ಒಂದು ಸಂದರ್ಭದ ವೇಳೆಯಲ್ಲಿ ಕೆಸಿ ಈಶ್ವರಪ್ಪನವರ ಹೇಳಿಕೆಗಳು, ಕಳೆದ 2 ದಿನಗಳ ಹಿಂದೆ ಕೊಟ್ಟಂತಹ ಹೇಳಿಕೆ ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಮೂಡಿಸುತ್ತೆ. ಯಾಕೆಂದ್ರೆ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಸಾಕಷ್ಟು ಏನೇ ಸಮಸ್ಯೆಗಳು ಇರಬಹುದು ಪಕ್ಷದಲ್ಲಿ ಅದನ್ನ ಸರಿತೂಗಿಸ್ಕೊಂಡು ಹೋಗುವಂತಹ ಒಂದು ಮನಸ್ಥಿತಿಯನ್ನ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೂಡ ನಾವು ನಡ್ಕೊಳ್ತೇವೆ ಎನ್ನುವಂತಹ ಭರವಸೆಯನ್ನ ಈ ಮೂಲಕವಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ಅವರು ಮನಸ್ಸಲ್ಲಿ ಇನ್ನು ಈಗಲೂ ಕೂಡ ಅಸಮಾಧಾನ ಇರುವಂತಹದ್ದು, ಹಿರಿಯರು ಸಾಕಷ್ಟು ಜನ ಇದ್ದಾರೆ, ಯುವಕರಿಗೆ ಕೊಡುವಂತಹ ಅಗತ್ಯ ಇತ್ತ, ಕುಟುಂಬ ರಾಜಕಾರಣಕ್ಕೆ ಮಾಡುವಂತಹ ಅಗತ್ಯ ಇತ್ತ ಎನ್ನುವಂತಹ ಮಾತುಗಳನ್ನ ಕೂಡ ಇನ್ನೊಂದು ಕಡೆ ಅವರು ಹೇಳಿದ್ದುಂಟು, ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದನ್ನ ಸರಿದೂಗಿಸ್ಕೊಂಡು ಎಷ್ಟರ ಮಟ್ಟಿಗೆ ಮುನ್ನಡೀತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು.